ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ಇವತ್ತು ನನಗೆ ರೀಲ್ಸ್ ಎಲ್ಲನೂ ಶೂಟ್ ಮಾಡೋದಿದೆ. ಸೊ ಹಾಗಾಗಿ ರೀಲ್ಸ್ ಎಲ್ಲನೂ ಸ್ವಲ್ಪ ಶೂಟ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ಬಟ್ ನನ್ನ ಸ್ಕಿನ್ ತುಂಬನೇ ಡಲ್ ಆಗಿ ಫೀಲ್ ಆಗ್ತಾ ಇದೆ ಇವತ್ತು. ಏನು ಗೊತ್ತಿಲ್ಲ, ಚಳಿಗಿರೋದ್ರಿಂದ ಅನಿಸುತ್ತೆ, ತುಂಬ ಡಲ್ ಆಗಿ ಫೀಲ್ ಆಗ್ತಾ ಇದೆ. ಸೊ ಹಾಗಾಗಿ ಇವತ್ತು ನಾನು ಒಂದು ಫೇಸ್ ಪ್ಯಾಕ್ನ ಟ್ರೈ ಮಾಡ್ತಾ ಇದ್ದೀನಿ. ಅಂದರೆ ಇದಕ್ಕೆ ಮುಂಚೆನೂ ನಾನು ಇದನ್ನು ಆಗಾಗ ನಾನು ಈ ಫೇಸ್ ಪ್ಯಾಕ್ನ ಟ್ರೈ ಮಾಡ್ತೀನಿ. ಈ ಫೇಸ್ ಪ್ಯಾಕ್ ನೀವು ಯೂಸ್ ಮಾಡೋದ್ರಿಂದ ಸ್ಕಿನ್ ನಿಮಗೆ ತುಂಬಾ ಬ್ರೈಟ್ ಆಗಿ ಒಂದು ಒಳ್ಳೆ ಗ್ಲೋಯಿಂಗ್ ಆಗಿ ಫ್ರೆಶ್ ಫೀಲ್ ನಿಮಗೆ ಸಿಗುತ್ತೆ. ಸೊ ಹಾಗಾಗಿ ಈ ಫೇಸ್ ಪ್ಯಾಕ್ನ ಟ್ರೈ ಮಾಡೋಣ ಅಂತ ಇದ್ದೀನಿ. ನಿಮಗೂ ತೋರಿಸ್ತೀನಿ ಯಾವ ಫೇಸ್ ಪ್ಯಾಕ್ ಟ್ರೈ ಮಾಡ್ತಾ ಇದ್ದೀನಿ ಅಂತ. ಸೊ ನಿಮ್ಗೆ ಕೂಡ ಯೂಸ್ ಆಗುತ್ತೆ. ಇನ್ಸ್ಟೆಂಟ್ ಆಗಿ ನಿಮ್ಮ ಫೇಸ್ನ ಬ್ರೈಟ್ ಆಗಿ ಗ್ಲೋಯಿಂಗ್ ಆಗಿ ಶೈನಿ ಆಗಿ ನೋಡ್ಬೇಕಂತ ಇದ್ರೆ ಈ ಫೇಸ್ ಪ್ಯಾಕ್ನ ನೀವು ಟ್ರೈ ಮಾಡಿಬಿಟ್ಟು ನೋಡಿ. ಇಲ್ಲಿ ನಾನು ಕಾದಿ ಅವರ ಮುಲ್ತಾನಿ ಮಿಟ್ಟಿ ಫೇಸ್ ಪ್ಯಾಕ್ನ ಟ್ರೈ ಮಾಡ್ತಾ ಇದ್ದೀನಿ. ಇದು ಕಂಪ್ಲೀಟ್ ಆಗಿ ಹರ್ಬಲ್ ಪ್ರಾಡಕ್ಟು. ಪ್ಯಾಕೆಟ್ ನಿಮಗೆ ಈ ರೀತಿ ಕಾಣಿಸುತ್ತೆ. ಸೊ ಬನ್ನಿ, ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಫೇಸ್ ಪ್ಯಾಕ್ನ ಟ್ರೈ ಮಾಡೋದು, ಸ್ಕಿನ್ ಯಾವ ರೀತಿ ಬ್ರೈಟನ್ ಮಾಡೋದು ಅಂತ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ನಾನು ಕಾದಿ ಅವರ ಹರ್ಬಲ್ ಮುಲ್ತಾನಿ ಮಿಟ್ಟಿ ಪೌಡರ್ನ ತೊಗೊಂಡಿದ್ದೀನಿ. ನೀವು ಈ ಪ್ರಾಡಕ್ಟ್ನು ತೊಗೋಬೋದು, ಇಲ್ಲಾಂದರೆ ನೀವು ಯಾವುದಾದ್ರೂ ಮುಲ್ತಾನಿ ಮಿಟ್ಟಿ ಪೌಡರ್ನ ನೀವು ಯೂಸ್ ಮಾಡ್ತಾ ಇದ್ರೆ ಅದೇ ಮುಲ್ತಾನಿ ಮಿಟ್ಟಿ ಪೌಡರ್ನ ನೀವು ಯೂಸ್ ಮಾಡ್ಕೋಬೋದು. ಬಟ್ ಕಾದಿ ಅವ್ರದ ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ. ನೀವು ಇಲ್ಲಿ ಕ್ಯೂ ಆರ್ ಕೋಡ್ ಇದೆ, ನೀವು ಸ್ಕ್ಯಾನ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ. ತುಂಬಾ ಪ್ಯೂರ್ ಆಗಿದೆ ಕಾದಿ ಅವ್ರದ್ದು. ಇದಕ್ಕೆ ಮುಂಚೆನೂ ನಾನು ಕಾದಿ ಅವರ ಪ್ರಾಡಕ್ಟ್ಸ್ನ ತುಂಬಾ ರಿವ್ಯೂ ಮಾಡಿದ್ದೀನಿ. ನನ್ನ ಪರ್ಸ್ನಲಿ ಕಾದಿ ಅವರ ಪ್ರಾಡಕ್ಟ್ಸ್ ತುಂಬಾ ಇಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ಮುಲ್ತಾನಿ ಮಿಟ್ಟಿ ಪೌಡರ್ ಕೂಡ ಅದನ್ನೇ ತೊಗೊಂಡಿದ್ದೀನಿ. ಈ ಆಮೇಲೆ ಅದ್ರ ಜೊತೇಲಿ ನಿಮಗೆ ಇನ್ನೊಂದು ಇಂಗ್ರೀಡಿಯೆಂಟ್ ಏನು ಬೇಕು ಅಂದರೆ ರೋಸ್ ವಾಟರ್ ಬೇಕು. ನೀವು ಯಾವುದಾದ್ರೂ ರೋಸ್ ವಾಟರ್ ತೊಗೊಳ್ಳಿ, ನೋ ಪ್ರಾಬ್ಲಮ್. ಸೊ ಇಲ್ಲಿ ನಾನು ಬಂದುಬಿಟ್ಟು ಕಾದಿ ಅವರ ಮುಲ್ತಾನಿ ಮಿಟ್ಟಿ ಒಂದು ಸ್ಪೂನ್ ಅಷ್ಟು ನಾನು ತೊಗೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಕ್ವಾಂಟಿಟಿ ಅಷ್ಟು ನೀವು ತೊಗೋಬೋದು. ಮುಲ್ತಾನಿ ಮಿಟ್ಟಿ ಬಂದುಬಿಟ್ಟು ಒಂದು ಸ್ಪೂನಷ್ಟು ತೊಗೊಳ್ಳಿ. ಆಮೇಲೆ ಅದನ್ನು ಮಿಕ್ಸ್ ಮಾಡೋದಕ್ಕೆ ನೀವು ರೋಸ್ ವಾಟರ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಎಷ್ಟು ಬೇಕು ಕ್ವಾಂಟಿಟಿ ಅಷ್ಟು ನೋಡಿಕೊಂಡು ನೀವು ಪೌಡರ್ನ ಜಾಸ್ತಿ ಕಡಿಮೆ ಮಾಡ್ಕೊಳ್ಳಿ. ನೀವು ನೀರೇನು ಇದನ್ನು ಆ್ಯಡ್ ಮಾಡಿಬಿಟ್ಟು ಮಿಕ್ಸ್ ಮಾಡಬೇಡಿ. ಯಾಕಂದರೆ ರೋಸ್ ವಾಟರ್ ಹಾಕ್ತಾ ಇರೋದ್ರಿಂದ ಇದು ಕಂಪ್ಲೀಟಾಗಿ ರೋಸ್ ವಾಟರಲ್ಲೇ ನೀವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ರೀತಿ ನಾನು ತುಂಬ ಗಟ್ಟಿನೂ ಇಲ್ಲದೆ ತುಂಬ ತೆಳುವೂ ಇಲ್ಲದೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ನಾನು ತುಂಬ ಗಟ್ಟಿ ಬೇಡ ಅಂತ ಅನಿಸ್ತು ನನಗೆ. ಬಿಕಾಸ್ ತುಂಬ ಗಟ್ಟಿ ಆಗಿಬಿಟ್ರೆ ಏನಾಗುತ್ತೆ ಅಂದರೆ ತುಂಬ ಸ್ಕಿನ್ ಒಳಗಡೆ ಅದು ಡ್ರೈ ಆಗೋಗುತ್ತೆ. ಸ್ವಲ್ಪ ನೋಡಿ ಈ ರೀತಿ ಇರಬೇಕು, ಕಾಣಿಸ್ತಾ ಇದೆಯಲ್ಲ, ಸ್ವಲ್ಪ ಕ್ರೀಮ್ ಥರ ಇರಬೇಕು ಅದು. ಈಗ ನೀವು ಈ ರೀತಿ ನೀವು ಅಪ್ಲೈ ಮಾಡೋದ್ರಿಂದ ಬಂದುಬಿಟ್ಟು ನಿಮ್ಮ ಸ್ಕಿನ್ ಬಂದು ತುಂಬಾ ಫೇರ್ ಆಗುತ್ತೆ. ಆಮೇಲೆ ನಿಮಗೆ ಟ್ಯಾನಿಂಗ್ ಏನಾದರೂ ಆಗಿದ್ರೆ, ಸನ್ ಬರ್ನ್ ಆಗಿದ್ರೆ ಅದೆಲ್ಲನೂ ನಿಮಗೆ ಸರಿಯಾಗುತ್ತೆ. ಸೊ ಈಗ ಬಂದುಬಿಟ್ಟು ನಾನು ಫೇಸ್ನ ಚೆನ್ನಾಗಿ ಕ್ಲೆನ್ಸ್ ಮಾಡ್ಕೊಂಬಂದಿದ್ದೀನಿ. ಇಲ್ಲ, ನೀವು ಫೇಸ್ನ ಕ್ಲೀನಾಗಿ ಫೇಸ್ ವಾಶ್ನ ಮಾಡ್ಕೊಂಡಿರಬೇಕು. ಈಗ ನಾನು ಈ ಕ್ರೀಮ್ನ ಅಂದರೆ ಈ ಮುಲ್ತಾನಿ ಮಿಟ್ಟಿ ಪೌಡರ್ನ ರೆಡಿ ಮಾಡ್ಕೊಂಡಿದ್ದೀನಲ್ಲ, ಇದನ್ನು ನೀಟಾಗಿ ಒಂದು ಸಾಫ್ಟ್ ಲೇಯರ್ ಆಗಿ ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ನೀವು ಅಪ್ಲೈ ಮಾಡಬೇಕಾದ್ರೂ ಅಷ್ಟೇ, ಫೇಸ್ ಆಮೇಲೆ ನೆಕ್ ಏರಿಯಾ ಎಲ್ಲನೂ ಅಪ್ಲೈ ಮಾಡಿ. ಕಣ್ಣ ಹತ್ರ ಅಪ್ಲೈ ಮಾಡಬೇಡಿ, ನನಗೆ ಅಲ್ಲಿ ತುಂಬಾ ಬೆಳಗ್ಗೆ ಬೀಳ್ತಾ ಇತ್ತು. ಸೊ ಹಾಗಾಗಿ ನಾನು ಕ್ಯಾಮ್ರಾನ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಅಪ್ಲೈ ಮಾಡಬೇಕಾದ್ರೂ ಅಷ್ಟೇ, ನೀವು ಲಿಪ್ ಆಮೇಲೆ ಐ ಏರಿಯಾನ ಬಿಟ್ಬಿಟ್ಟು ಅಪ್ಲೈ ಮಾಡ್ಕೊಳ್ಳಿ. ಮುಲ್ತಾನಿ ಮಿಟ್ಟಿ ಬಂದುಬಿಟ್ಟು ನಮ್ಮ ಸ್ಕಿನ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಯಾವ ರೀತಿ ಅಂತ ಅಂದರೆ ಇದು ನಮ್ಮ ಅನ್ಇವನ್ ಸ್ಕಿನ್ ಟೋನ್ ಇರುತ್ತಲ್ಲ ಅದನ್ನು ಬಂದುಬಿಟ್ಟು ನಿಮಗೆ ಸರಿಪಡಿಸುತ್ತೆ. ಆಮೇಲೆ ನಮ್ಮ ಸ್ಕಿನ್ನಲ್ಲಿರುವ ಪಿ ಎಚ್ ಬ್ಯಾಲೆನ್ಸ್ನ ಕೂಡ ಅದು ಸರಿ ಮಾಡಿಸುತ್ತೆ. ರೋಸ್ ವಾಟರು ಅಷ್ಟೇ, ನಮಗೆ ಟ್ಯಾನ್ ರಿಮೂವ್ ಮಾಡೋದ್ರಲ್ಲಿ, ಆಮೇಲೆ ಸ್ಕಿನ್ ಬ್ರೈಟನ್ ಮಾಡೋದ್ರಲ್ಲಿ, ಆಮೇಲೆ ನಿಮಗೊಂದು ಫ್ರೆಶ್ ಆ್ಯಂಡ್ ಗ್ಲೋಯಿಂಗ್ ಸ್ಕಿನ್ ಬೇಕಿದ್ದಲ್ಲಿ ಈ ಫೇಸ್ ಪ್ಯಾಕ್ನ ನೀವು 100% ಟ್ರೈ ಮಾಡ್ಬೋದು. ವಾರಕ್ಕೆ ಒಂದ್ಸತಿ ಆದರೂ ಅಟ್ಲೀಸ್ಟ್ ಈ ಫೇಸ್ ಪ್ಯಾಕ್ನ ಟ್ರೈ ಮಾಡಿಬಿಟ್ಟು ನೋಡಿ. ಈಗ ನೋಡಿ, ನಾನು ಕಂಪ್ಲೀಟಾಗಿ ಅಪ್ಲೈ ಮಾಡಿದ್ದೀನಿ. ಈಗ ಇದನ್ನು ಬಂದುಬಿಟ್ಟು ಅರೌಂಡ್ 1-15 minutes ನೀವು ಹಾಗೆ ಬಿಡಬೇಕು. ಸೊ ಇದು ಕಂಪ್ಲೀಟಾಗಿ ಡ್ರೈ ಆಗಬೇಕು. ಒಂದು 15 minutes ಬಿಟ್ಟರೆ ಸಾಕು. 15-20 minutes ಅಂತ ಹೇಳ್ತಾರೆ, ಬಟ್ ಇಟ್ ಬೇಡ, 15 minutes ಬಿಡಿ. ತುಂಬ ಡ್ರೈ ಆಗಿಬಿಟ್ರೆ ಸ್ಕಿನ್ ಬಂದುಬಿಟ್ಟು ತುಂಬಾ ಎಳೆಯೋ ಥರ ನಿಮಗೆ ಫೀಲ್ ಆಗುತ್ತೆ. ನೋಡಿ, ಈಗ ಕಂಪ್ಲೀಟಾಗಿ ಡ್ರೈ ಆಗಿದೆ, ಆಲ್ಮೋಸ್ಟ್ 15 minutes ಆಗಿದೆ. ನೋಡಿ, ನನಗೆ ಲಿಪ್ಪಲ್ಲೂ ಈ ಥರ ಎಳೆಯೋಕ್ಕಾಗ್ತಾ ಇಲ್ಲ, ಅಷ್ಟು ಡ್ರೈ ಆಗಿಬಿಟ್ಟಿದೆ. ಸೊ ಈಗ ಹೋಗಿಬಿಟ್ಟು ನಾನು ಕಂಪ್ಲೀಟಾಗಿ ಫೇಸ್ ವಾಶ್ನ ಮಾಡ್ಕೊಂಡು ಬರ್ತೀನಿ. ಫೇಸ್ ವಾಶ್ ಮಾಡ್ಕೊಂಡು ಬಂದು ನಿಮಗೆ ಸಿಗ್ತೀನಿ, ಓಕೆ? ಸೊ ಫ್ರೆಂಡ್ಸ್, ನೋಡ್ಬೋದು ಈಗ ನಾನು ಫುಲ್ ಫೇಸ್ ಎಲ್ಲನೂ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ನಾನು ಸ್ನಾನನೇ ಮಾಡ್ಕೊಂಡು ಬಂದುಬಿಟ್ಟೆ, ಹೇಗೋ ಸ್ನಾನ ಮಾಡಬೇಕಿತ್ತು. ಸೊ ಹಾಗಾಗಿ ಈಗ ನೋಡ್ಬೋದು ನೀವು ಫೇಸ್ ಎಷ್ಟು ಕ್ಲಿಯರ್ ಆಗಿ ಬ್ರೈಟಾಗಿ ಕಾಣಿಸ್ತಾ ಇದೆ.
ನಾನಿನ್ನು ಫೇಸ್ಗೆ ಏನೂ ಅಪ್ಲೈ ಮಾಡಿಲ್ಲ, ಅಂದರೆ ಮಾಯಿಶ್ಚರೈಸರ್ ಆಗಲಿ, ಟೋನರ್ ಆಗಲಿ, ಸಿರಮ್ ಆಗಲಿ ಏನೂ ಹಾಕಿಲ್ಲ. ಜಸ್ಟ್ ಈಗ ಸ್ನಾನ ಮಾಡಿಬಿಟ್ಟು ಹಾಗೆ ಬಂದಿದ್ದೀನಿ, ನಿಮಗೆ ಹಾಗೆ ತೋರಿಸೋಣ ಅಂತ ಬಿಫೋರ್ ಏನೂ ಅಪ್ಲೈ ಮಾಡೋದಕ್ಕಿಂತ ಮುಂಚೆ. ಇಲ್ಲಿ ನೋಡ್ಬೋದು ಸ್ಕಿನ್ ಈಗ ತುಂಬ ಬ್ರೈಟ್ ಆಗಿ ಕ್ಲಿಯರ್ ಆಗಿ ಒಂದು ಫ್ರೆಶ್ ಲುಕ್ ಕಾಣಿಸ್ತಾ ಇದೆ ನನಗೆ. ಸೊ ನಿಮಗೂ ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತಾ ಇದ್ದೀನಿ. ನಿಮಗೆ ಇನ್ಸ್ಟೆಂಟ್ ಆಗಿ ಬ್ರೈಟ್ ಆಗಿ ಒಂದು ಒಳ್ಳೆ ಫ್ರೆಶ್ ಲುಕ್ ಬೇಕಿದ್ರೆ ಈ ಪ್ಯಾಕ್ನ ನೀವು ಟ್ರೈ ಮಾಡ್ಬೋದು. ಈಗ ನಾನು ರೀಲ್ಸ್ ಮಾಡೋದಕ್ಕೆ ಹೇಗೋ ರೆಡಿ ಆಗಬೇಕಿತ್ತು, ಸೊ ಹಾಗಾಗಿ ನಾನು ಹಾಗೆ ಸ್ಯಾರಿ ಉಟ್ಕೊಂಡಿದ್ದೀನಿ. ಜಸ್ಟ್ ನಿಮಗೆ ತೋರಿಸೋಣ ವಾಶ್ ಮಾಡಿದ್ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ. ನಾನು ನಿಮಗೆ ಹತ್ತಿರದಿಂದನೇ ತೋರಿಸ್ತೀನಿ ನನ್ನ ಸ್ಕಿನ್ನ. ಸಖತ್ತಿ ಫ್ರೆಶ್ ಆಗಿ ಬ್ರೈಟಾಗಿ ಕಾಣಿಸ್ತಾ ಇದೆ ಅಲ್ವಾ? ಸೊ ಈಗ ನಾನು ರೆಡಿಯಾಗಿಬಿಟ್ಟು ಬಂದು ನಿಮಗೆ ತೋರಿಸ್ತೀನಿ. ಓಕೆ, ಸೊ ಈ ರೀತಿ ನೀವೇನಾದರೂ ಮೇಕಪ್ ಮಾಡೋದಕ್ಕಿಂತ ಮುಂಚೆ ಆಗಿರಲಿ, ಇಲ್ಲ ಎಲ್ಲಾದರೂ ಹೊರಗಡೆ ಹೋಗೋದಕ್ಕಿಂತ ಮುಂಚೆ ಆಗಿರಲಿ, ಸೊ ಈ ರೀತಿ ನೀವು ಫೇಸ್ ಪ್ಯಾಕ್ನ ಕ್ವಿಕ್ ಆಗಿ ಈಸಿಯಾಗಿ ಮನೆಯಲ್ಲೇ ರೆಡಿ ಮಾಡ್ಕೋಬಹುದು. ಈ ಪ್ಯಾಕ್ನ ಟ್ರೈ ಮಾಡಿಬಿಟ್ಟು ನೋಡಿ, ನಿಮ್ಗೆ ಒಳ್ಳೆ ಸಾಫ್ಟ್, ನೀವು ವಾಶ್ ಮಾಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಫೇಸ್ ಈ ರೀತಿ ಟಚ್ ಮಾಡ್ಕೊಂಡು ನೋಡಿದ್ರೆ ತುಂಬ ಸಾಫ್ಟ್ ಫೀಲ್ ನಿಮಗೆ ಫೀಲ್ ಆಗುತ್ತೆ. ಸ್ಕಿನ್ ತುಂಬಾ ಸಾಫ್ಟ್ ಆಗಿ ಸಿಲ್ಕಿ ಆಗಿ ಆಮೇಲೆ ಬ್ರೈಟ್ ಲುಕ್ ನಿಮಗೆ ಸಿಗುತ್ತೆ. ಸೊ ಹಾಗಾಗಿ ಸಡನ್ ಆಗಿ ಇನ್ಸ್ಟೆಂಟ್ ಆಗಿ ನಿಮಗೆ ಸ್ಕಿನ್ನ ಬ್ರೈಟ್ ಆಗಿ ಒಂದು ಒಳ್ಳೆ ಫ್ರೆಶ್ ಲುಕ್ ಬೇಕಿದ್ದಲ್ಲಿ ಈ ಫೇಸ್ ಪ್ಯಾಕ್ನ ನೀವು ಟ್ರೈ ಮಾಡ್ಬೋದು. ಆ್ಯಕ್ಚುಲಿ ಫೇಸ್ ಪ್ಯಾಕ್ ಎಲ್ಲನೂ ಅಪ್ಲೈ ಮಾಡಿ ಆದಮೇಲೆ ಇಲ್ಲಿ ಕಣ್ಣತ್ರ ನೀವು ಒಂದು ಸೌತೆಕಾಯಿನ ಕಟ್ ಮಾಡಿಬಿಟ್ಟು ಇಡ್ಬೋದು. ನಾನು ಸೌತೆಕಾಯಿ ಇಡ್ತಾ ಇದ್ದೆ, ಬಟ್ ಇವತ್ತು ಇಟ್ಟಿಲ್ಲ, ಬಿಕಾಸ್ ನಾನು ಫ್ರಿಡ್ಜ್ ಒಳಗಡೆ ಇಟ್ಬಿಟ್ಟಿದ್ದೀನಿ. ತುಂಬಾ ತಣ್ಣಗಿದೆ, ನನಗೆ ಡೈರೆಕ್ಟಾಗಿ ಹಾಗೆ ತೆಗೆದು ಇಟ್ಕೊಂಡ್ರೆ ಕೋಲ್ಡ್ ಆಗೋಗುತ್ತೆ, ಸೊ ಹಾಗಾಗಿ ಯೂಸ್ ಮಾಡಿಲ್ಲ. ನಿಮಗೆ ಏನಾದರೂ ಕೋಲ್ಡಾಗಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನಿಮಗೆ ಫೀಲ್ ಇದ್ದರೆ ನೀವು ಅದನ್ನು ಟ್ರೈ ಮಾಡ್ಬೋದು. ಕುಕುಂಬರ್ನ ಇಟ್ಬಿಟ್ಟು ಸ್ವಲ್ಪ ಹೊತ್ತು ಒಂದು 15 minutes ರಿಲ್ಯಾಕ್ಸ್ ಆಗಿದ್ಬಿಟ್ಟು ಆಮೇಲೆ ನೀವು ಫೇಸ್ ವಾಶ್ನ ಮಾಡ್ಬೋದು. ಸೊ ಈಗ ನಾನು ರೆಡಿಯಾಗಿದ್ದೀನಿ, ನೋಡ್ಬೋದು. ಏನು ಜಾಸ್ತಿ ಮೇಕಪ್ ಏನು ಮಾಡಿಲ್ಲ, ಫೌಂಡೇಶನ್ ಹಾಕಿಲ್ಲ, ಏನು ಹಾಕಿಲ್ಲ, ಬ್ಲಷ್ ಮಾಡಿಲ್ಲ, ಏನು ಜಸ್ಟ್ ಮಾಯಿಶ್ಚರೈಸರ್ ಹಚ್ಚಿಬಿಟ್ಟು ಆಮೇಲೆ ಕಾಂಪ್ಯಾಕ್ಟ್ ಪೌಡರ್ ಹಾಕಿದ್ದೀನಿ ಅಷ್ಟೇ. ಆಮೇಲೆ ಸ್ವಲ್ಪ ಮೈಲ್ಡ್ ಆಗಿ ಕಾಜಲ್ನ ಅಪ್ಲೈ ಮಾಡಿದ್ದೀನಿ, ಆಮೇಲೆ ಬುಟ್ಟು ಇಟ್ಕೊಂಡಿದ್ದೀನಿ, ಸ್ವಲ್ಪ ಹೇರ್ ಸ್ಟೈಲ್ ಮಾಡ್ಕೊಂಡಿದ್ದೀನಿ, ಜಸ್ಟ್ ಪೋನಿ ಮಾಡಿಬಿಟ್ಟು ಈ ಹೇರ್ ಸ್ಟೈಲ್ನ ಇಟ್ಕೊಂಡಿದ್ದೀನಿ ಅಷ್ಟೇ. ಸೊ ದಟ್ಸ್ ಇಟ್, ನನ್ನ ರೀಲ್ಸ್ ಮಾಡೋದಕ್ಕೆ ನಾನು ಆಲ್ಮೋಸ್ಟ್ ರೆಡಿ ಆಗಿಬಿಟ್ಟಿದ್ದೀನಿ. ಸೊ ಯೂಶುವಲ್ ಆಗಿ ನಾನೇನಾದರೂ ರೀಲ್ಸ್ ಮಾಡೋದಿದ್ರೆ, ಇಲ್ಲ ಏನಾದರೂ ಫೋಟೋಶೂಟ್ ಮಾಡೋದಿದ್ರೆ ನಾನು ಈ ರೀತಿ ರೆಡಿ ಆಗ್ತೀನಿ. ಇಲ್ಲ ಅಂದರೆ ನಾರ್ಮಲ್ ಆಗಿ ನಾನೇನು ರೆಡಿ ಆಗೋದಕ್ಕೆ ಹೋಗೋದೇ ಇಲ್ಲ ಜಾಸ್ತಿ, ಮನೇಲೇ ಇರೋದ್ರಿಂದ ಹಾಗಾಗಿ ಏನು ಅಷ್ಟು ರೆಡಿ ಆಗೋದಿಲ್ಲ. ನಾನು ಏನಾದರೂ ನಾನು ಫೋಟೋಶೂಟ್ ಮಾಡೋದಿರಲಿ ಇಲ್ಲ ರೀಲ್ಸ್ ಮಾಡೋದಿದ್ರೆ ಮಾತ್ರ ರೆಡಿ ಆಗೋದು. ಪ್ರತಿ ಸಾರಿ ನಾನು ಇದೇ ಫೇಸ್ ಪ್ಯಾಕ್ ಯೂಸ್ ಮಾಡ್ತೀನಿ ಅಂತ ಇಲ್ಲ, ಬೇರೆ ಬೇರೆ ಫೇಸ್ ಪ್ಯಾಕ್ಸ್ನ ನಾನು ಟ್ರೈ ಮಾಡ್ತಾ ಇರ್ತೀನಿ. ಸೊ ಆಲ್ಮೋಸ್ಟ್ ನಾನು ಯೂಸ್ ಮಾಡಿರೋ ಫೇಸ್ ಪ್ಯಾಕಲ್ಲಿ ಯಾವುದು ಬೆಸ್ಟ್ ಇರುತ್ತೋ ಅದನ್ನು ಮಾತ್ರ ನಾನು ನಿಮಗೆ ರಿವ್ಯೂ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ಹಾಗಾಗಿ ನಿಮಗೆ ಈ ಕಾದಿ ಅವರ ಮುಲ್ತಾನಿ ಮುಟ್ಟಿ ಫೇಸ್ ಪ್ಯಾಕ್ನ ಇವತ್ತು ತೋರಿಸಿದ್ದೀನಿ. ನಿಮಗೆ ಯಾವ ರೀತಿ ವಿಡಿಯೋಸ್ ಬೇಕಂತ ನನಗೆ ಪ್ಲೀಸ್ ಕಮೆಂಟ್ ಮಾಡಿಬಿಟ್ಟು ಹೇಳಿ. ಏನಾದರೂ ಸಜೆಷನ್ಸ್ ಇದ್ರೆ ನನಗೆ ಕೊಡಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಈ ಡ್ರೆಸ್ಸಲ್ಲಿ ಈ ಗೆಟಪಲ್ಲಿ ಈಗ ನಾನು ರೀಲ್ಸ್ ಮಾಡ್ತೀನಿ, ಅದನ್ನ ಇನ್ಸ್ಟಾಗ್ರಾಮಲ್ಲಿ ನಾನು ಪೋಸ್ಟ್ ಮಾಡಿರ್ತೀನಿ. ಯಾರೆಲ್ಲ ನಾನು ಇನ್ಸ್ಟಾಗ್ರಾಮ್ನ ಇನ್ನೂ ಫಾಲೋ ಮಾಡ್ತಾ ಇಲ್ಲ, ಇಲ್ಲಿ ಇಲ್ಲ ಇಲ್ಲಿ ಎರಡು ಕಡೆಯಲ್ಲಿ ಯಾವುದೋ ಒಂದು ಕಡೆಯಲ್ಲಿ ಇನ್ಸ್ಟಾಗ್ರಾಮ್ ಐ ಡಿ ಕೊಡ್ತೀನಿ. ಸೊ ಪ್ಲೀಸ್ ಹೋಗ್ಬಿಟ್ಟು ನನ್ನ ಇನ್ಸ್ಟಾಗ್ರಾಮ್ ಐ ಡಿನ ಫಾಲೋ ಮಾಡಿ. ಓಕೆ, ಸೊ ನನ್ನ ನೀವು ಅಲ್ಲಿನೂ ನೋಡ್ಬೋದು, ರೀಲ್ಸ್ ಮಾಡ್ತಾ ಇರ್ತೀನಿ, ತುಂಬಾ ರೀಲ್ಸ್ ಮಾಡಿದ್ದೀನಿ. ಸೊ ಅಲ್ಲಿನೂ ಫಾಲೋ ಮಾಡಿ. ಸೊ ಅಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ಈ ವಿಡಿಯೋನ ಮಾಡಿದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ನೋಡ್ತಾ ಇದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಈ ವಿಡಿಯೋ ಆದಮೇಲೆ ನೋಡಿ, ಆದಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ. ಏನಾದರೂ ಇದ್ದರೆ, ನಿಮಗೇನಾದರೂ ನನ್ನ ಬಗ್ಗೆ ಕೇಳೋದಿದ್ರೆ, ಇಲ್ಲ ಏನಾದರೂ ಸಜೆಷನ್ ಕೊಡೋದಿದ್ರೆ, ನಿಮಗೇನಾದರೂ ಡೌಟ್ಸ್ ಇದ್ರೆ ನನಗೆ ಕಾಮೆಂಟ್ ಮಾಡಿಬಿಟ್ಟು ಕೇಳ್ಬೋದಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಾನು ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಹುಷಾರಾಗಿರಿ, ಟೇಕ್ ಕೇರ್, ಬಾಯ್.